ಈ ಹುಡುಗನಿಗೆ ಪವನ್ ಕುಮಾರ್ಗೆ ಆ ಒಂದು ಬುಕ್ಸ್ ಸೆಟ್ ತಲುಪ್ತಾ ಇದೆ. ನೆನ್ನೆ ಈ ಗಿವ್ ಅವೇ ಇಟ್ಟಾಗ ನನಗೊಂದು ಹೊಳಿತು, ಅಂದರೆ ತುಂಬ ಸ್ಟೂಡೆಂಟ್ಸು ಕಮೆಂಟನ್ನು ಮಾಡಿದರೆ ಬುಕ್ಸು ಅದು ಇದು ಅಂತ ಅಂದ್ಬಿಟ್ಟು ನನಗೆ ಭಾಳ ಖುಷಿಯಾಯಿತು. ಅದರಿಂದ ಇನ್ನೊಂದು ಐಡಿಯಾ ಬಂತು, ಈಗ ಇನ್ನೊಂದು ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಇದೆಲ್ಲ ದಯವಿಟ್ಟು ಕೇಳೋಕ್ಕೆ ಹೋಗ್ಬಿಡಿ. ಸ್ಟೂಡೆಂಟ್ಸ್ಗೆ ಯೂಸ್ ಆಗುವಂಥದ್ದು, ಜೊತೆಗೆ ನಂಗೆ ಒಬ್ಬರಿಗೆ ಕೊಡೋಕ್ಕೆ ಸಾಧ್ಯ, ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಏನು ಐಟಮ್ನ ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟನ್ನು ಹಾಕಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥ ಒಂದು ವಸ್ತುವನ್ನು ಕೊಡ್ತೀನಿ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಪಿ ಯು ಸಿ ಓದಿರುವಂಥವರಿಗೆ 1000 ಕೆಲಸಗಳು ಖಾಲಿ ಇದೆ. ಈ ಒಂದು 1000 ಕೆಲಸನ ಪಿ ಯು ಸಿ ಓದಿರುವಂಥವರು ಪಡ್ಕೋಬೋದಾದಂತಹ ಒಂದು ಒಳ್ಳೆಯ ಅವಕಾಶ ಇದೆ. ಆ ಒಂದು ಕೆಲಸದ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಈ ಒಂದು ಜಾಬ್ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ದಯವಿಟ್ಟು ಪ್ರಯತ್ನ ಪಡೆಯೋದೊಂದಕ್ಕೆ ಸ್ವಲ್ಪ ಸುಲಭವಾಗಿ ಸಿಗುವಂತಹ ಜಾಬ್ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಉಚಿತ ಪ್ರಮೋಷನ್ ಬಂದು ರೇಖಾ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಕಳಿಸಿದ್ದಾರೆ. ಇವರು ಬಂದು ಮನೆಯಲ್ಲೇ ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಾರೆ. ಬಟ್ಟೆಗಳಲ್ಲಿ ಇದು ಟಾಪ್ಗಳು, ಲೆಗಿನ್ಸ್ಗಳು, ಹಾಗೆ ದುಪ್ಪಟ್ಟಗಳನ್ನ ಸೇಲ್ ಮಾಡ್ತಾರೆ. ಬ್ರ್ಯಾಂಡೆಡ್ ಟಾಪ್ಗಳು, ಇದು ಬಂದು ಒರಿಜಿನಲ್ ಆವಾಸ ಬ್ರ್ಯಾಂಡೆಡ್ ಟಾಪ್ ಆಗಿರುತ್ತೆ. ನನಗೆ ಕಳಿಸಿರುವಂಥದ್ದು ಇದು ಬಂದು 400 ರೂಪಾಯಿನ ಟಾಪು, ಇದು ಬಂದು 450 ರೂಪಾಯಿ. ನನಗೆ ಕಳಿಸಿರುವಂಥದ್ದು ಬಂದು 400 ರೂಪಾಯಿ 450 ರೂಪಾಯಿ ಟಾಪು. ಕ್ವಾಲಿಟಿ ಬಹಳ ಚೆನ್ನಾಗಿದೆ, ಒರಿಜಿನಲ್ ಆವಾಸ ಬ್ರ್ಯಾಂಡನ್ನೇ ಚೆಕ್ ಮಾಡಿದ್ದೀನಿ. ಇನ್ನು ಇವ್ರ ಹತ್ರ ಬಂದು ಆವಾಸ ಬ್ರ್ಯಾಂಡ್ ಟಾಪ್ಗಳೇ 300 ರೂಪಾಯಿಂದ ಶುರುವಾಗುತ್ತೆ, ಒರಿಜಿನಲ್ಲು 300 ರೂಪಾಯಿಂದ ಶುರುವಾಗುತ್ತೆ. ಇನ್ನು ಬೇರೆ ಬ್ರ್ಯಾಂಡ್ಗಳ ಟಾಪ್ ಬಂದು 280 ರೂಪಾಯಿಂದ ಶುರುವಾಗುತ್ತಂತೆ. ಇನ್ನು ಲೆಗಿನ್ಸ್ಗಳು ಬಂದು 200 ರೂಪಾಯಿಂದ ಶುರುವಾಗುತ್ತೆ. ಹಾಗೆ 2-ಪೀಸ್ ಸೆಟ್ಟು 450 ರೂಪಾಯಿಂದ 3-ಪೀಸ್ ಸೆಟ್ಟು 800 ರೂಪಾಯಿಂದ ಶುರುವಾಗುತ್ತೆ. ಎಲ್ಲ ಕ್ವಾಲಿಟಿ ಚೆನ್ನಾಗಿರುವಂಥದ್ದು, ಬ್ರ್ಯಾಂಡೆಡ್ ಐಟಮ್ ಮಾತ್ರ ಕೊಡ್ತಾ ಇದ್ದೀವಿ ಮೇಡಮ್ ಅಂತ ಹೇಳಿದ್ದಾರೆ. ಇನ್ನು ದುಪ್ಪಟ ಎಲ್ಲ ಬಂದು 50 ರೂಪಾಯಿಂದ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. 1000 ರೂಪಾಯಿ ಮೇಲಿದ್ದರೆ ಫ್ರೀ ಶಿಪ್ಪಿಂಗ್ ಇದೆ, 1000 ರೂಪಾಯಿ ಒಳಗಡೆ ಇದ್ದರೆ ಶಿಪ್ಪಿಂಗ್ ಚಾರ್ಜಸ್ ಏನಿದೆ ಅದನ್ನು ನೀವು ಕೊಡಬೇಕಾಗುತ್ತೆ. 1000 ರೂಪಾಯಿ ಮೇಲೆ ಖರೀದಿ ಮಾಡಿದ್ರೆ ನಿಮಗೆ ಫ್ರೀ ಶಿಪ್ಪಿಂಗ್ ಆಲ್ ಓವರ್ ಕರ್ನಾಟಕ ಸಂಪೂರ್ಣ ಉಚಿತವಾಗಿ ನಿಮಗೆ ಕಳಿಸ್ಕೊಡ್ತಾರಂತೆ. 1000 ರೂಪಾಯಿಗಿಂತ ಒಳಗಡೆ ಆದರೆ ಕೊರಿಯರ್ ಚಾರ್ಜ್ ಏನಿದೆ ಅದನ್ನು ಕೊಡಬೇಕಾಗುತ್ತೆ. ಫೋನ್ ಅಥವಾ ಮೆಸೇಜ್ ಏನು ಬೇಕಾದರೂ ಮಾಡ್ಬೋದು. ಅವರ ನಂಬರ್ ಬಂದು 9-9-8-6-1-5-9-9-8-6. ಇನ್ನೊಮ್ಮೆ ಹೇಳ್ತೀನಿ, ರೇಖಾ ಮತ್ತು ಮಂಜುಳಾ ಅಂತ ಅಂದ್ಬಿಟ್ಟು ಫೋನ್ ಅಥವಾ ಮೆಸೇಜ್ ಏನು ಬೇಕಾದರೂ ಮಾಡಿ. 9-9-8-6-1-5-9-9-8-6. ಒರಿಜಿನಲ್ ಬ್ರ್ಯಾಂಡೆಡ್ ಕುರ್ತಾಗಳು ನಿಮಗೆ ಬೇಕಿದ್ರೆ ಖಂಡಿತವಾಗಲೂ ನೀವು ತಗೋಬೋದು. ಕ್ವಾಲಿಟಿ ಬಹಳ ಚೆನ್ನಾಗಿದೆ. ಫೋನ್ ನಂಬರ್ ನಿಮಗೆ ಡಿಸ್ಪ್ಲೇಲಿ ಬರ್ತಾ ಹೋಗುತ್ತೆ. ಇನ್ನಿವಾಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ಪಿ ಯು ಸಿ ಮಾಡಿರೋವಂಥವ್ರಿಗೆ ಒಂದು ಕೆಲಸದ ವಿಚಾರ. ಇದು ಬಂದು ನಾ ಈ ಮುಂಚೆನೂ ಹೇಳ್ತಾ ಇದ್ದೆ, ಗ್ರಾಮ ಲೆಕ್ಕಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟ್ ಏನಿರ್ತಾರೆ ಆ ಒಂದು ಪೋಸ್ಟ್ಗೆ ಕಾಲ್ ಮಾಡ್ತಾರೆ. ಸದ್ಯದಲ್ಲೇ 1500 ಪೋಸ್ಟ್ಗಳು ಖಾಲಿ ಇದೆ, ಕಾಲ್ ಮಾಡ್ತಾರೆ, ದಯವಿಟ್ಟು ಅಪ್ಲೈ ಮಾಡಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೆ. ಯಾಕೆ ಅದನ್ನು ಪದೇ ಪದೇ ಹೇಳಿದೆ ಅಂದರೆ, ಇಷ್ಟು ದಿನಗಳ ಕಾಲ ಆ ಗ್ರಾಮ ಲೆಕ್ಕಾಧಿಕಾರಿ ಪೋಸ್ಟ್ ಏನಿತ್ತು ಅದಕ್ಕೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ನಡೀತಾ ಇರಲಿಲ್ಲ. ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಏನಿರುತ್ತೆ ಆ ಬೇಸ್ ಮೇಲೆ ನಿಮಗೆ ಸೆಲೆಕ್ಟ್ ಮಾಡ್ಕೊಬಿಡ್ತಾ ಇದ್ರು. ಅಂದರೆ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡಿ ಹಾಕೋಬೇಕಾಗಿತ್ತು. ಜಿಲ್ಲೆನ ಆಯ್ಕೆ ಮಾಡಿ ಹಾಕೊಂಡಾಗ ನಿಮ್ಮ ಒಂದು ಜಿಲ್ಲೆಯಲ್ಲಿ ಟಾಪರ್ಸ್ ಯಾರಿದ್ದಾರೆ ಪಿ ಯು ಸಿ ಮಾರ್ಕ್ಸ್ ಮೇಲೆ ಮೆರಿಟ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಂಥವ್ರಿಗೆ ಕೆಲಸವನ್ನು ಕೊಡ್ತಾ ಇದ್ರು. ಅಂದರೆ ಅದು ಜಿಲ್ಲಾಡಳಿತಕ್ಕೆ ಒಳಪಟ್ಟಿತ್ತು ಇಷ್ಟು ದಿನಗಳ ಕಾಲ. ಆದರೆ ಈಗ ಏನು ಮಾಡಿದ್ದಾರೆ, ಚೇಂಜಸ್ಸನ್ನು ಮಾಡಿಬಿಟ್ಟಿದ್ದಾರೆ. ಆಗಲೇ ಹೇಳ್ದಂಗೆ 1500 ಪೋಸ್ಟ್ ಖಾಲಿ ಇತ್ತು, ಅದರಲ್ಲಿ ಈಗ 1000 ಪೋಸ್ಟ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಅರ್ಜಿಯನ್ನು ಹಾಕ್ಬೋದಾಗಿದೆ. ಆದರೆ ಇಷ್ಟು ದಿನ ಗ್ರಾಮ ಲೆಕ್ಕಾಧಿಕಾರಿ ಅಂತ ಏನಿತ್ತು, ಗ್ರಾಮ ಲೆಕ್ಕಾಧಿಕಾರಿ ಅಂತ ಏನು ಪೋಸ್ಟ್ ಇತ್ತು, ಅದನ್ನು ಈಗ ಚೇಂಜಸ್ಸನ್ನು ಮಾಡಿ ಗ್ರಾಮ ಆಡಳಿತಾಧಿಕಾರಿ ಅಂತ ಹೆಸರನ್ನೇ ಬದಲಾವಣೆ ಮಾಡಿದ್ದಾರೆ. ಹಾಗೆ ಅದರ ಆಯ್ಕೆ ಪ್ರಕ್ರಿಯೆ ಕೂಡ ಒಂದಷ್ಟು ಚೇಂಜಸ್ಸನ್ನು ಮಾಡಿದ್ದಾರೆ. ಈ ಮುಂಚೆ ಹೇಗೆ ಬರೀ ಮಾರ್ಕ್ಸ್ ಮೇಲೆ ತಗೋತಾ ಇದ್ದಾರೆ, ಈಗ ಮಾರ್ಕ್ಸ್ ಮೇಲೆ ತಗೋತಾ ಇಲ್ಲ. ಇವರಿಗೂ ಕೂಡ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಿದ್ದಾರೆ. ಇದೊಂದೇ ಪೋಸ್ಟು ಪಿ ಯು ಸಿ ಮಾರ್ಕ್ಸ್ ಮೇಲೆ ಆರಾಮಾಗಿ ತೊಗೊಬೋದಾಗಿತ್ತು, ಆದರೆ ಇವಾಗ ಮತ್ತೆ ಇದಕ್ಕೂ ಕೂಡ ಎಕ್ಸಾಮನ್ನು ಇಟ್ಟಿದ್ದಾರೆ. ಒಂದು ರೀತಿಯಾಗಿ ಒಳ್ಳೆಯದು, ಒಂದು ರೀತಿಯಾಗಿ ಪಿ ಯು ಸಿಲ್ ಟಾಪರ್ಸ್ಗೆ ಇದೊಂದು ಒಳ್ಳೆಯ ಅವಕಾಶ ಇತ್ತು ಅಷ್ಟೇ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಎಕ್ಸಾಮ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನಿದೆ, ಒಂದು ಎಕ್ಸಾಮ್ ನಡೆಯುತ್ತೆ, ಏನಿಲ್ಲ ಒಂದು ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆ ಏನಿರುತ್ತೆ ಆ ರೀತಿ OMR ಶೀಟಲ್ಲಿ ಟಿಕ್ ಹಾಕೋದೆ. ಬಟ್ ಆದರೆ ಏನೋ ಒಂದು ದೇವ್ರ ನೆನೆಸ್ಕೊಂಡು ಹಾಕ್ಬಿಡ್ತೀವಿ ಅಂತ ಅಂದ್ಕೋಬೇಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗಲ್ಲಿ ದೇವ್ರ ನೆನೆಸ್ಕೊಂಡು ಹಾಕ್ಕೊಂಡಿದ್ದು ದೇವ್ರಿಗೆ ಸಲ್ಲಿಸ್ಬೇಕಾಗುತ್ತೆ. ಸೊ ಒಂಚೂರು ಒಂದು ಮಂತ್ ಆದರೂ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮನ್ನು ಬರೀಬಹುದಾಗಿದೆ. ಇನ್ನು ವಯಸ್ಸಿನ ಮಿತಿ ಬಂದು ಜನರಲ್ ಅವ್ರಿಗೆ 35 ವರ್ಷ ಇದೆ, OBC ಅವ್ರಿಗೆ 38 ವರ್ಷ, SC ST ಮತ್ತು Category 1 ಅವ್ರಿಗೆ 40 ವರ್ಷದವರೆಗೂ ಕೂಡ ಈ ಒಂದು ಜಾಬ್ಗೆ ಅಪ್ಲೈಯನ್ನು ಮಾಡಬಹುದಾಗಿದೆ. ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು PUC ಸೈನ್ಸ್ ಆದರೂ ಆಗಿರ್ಬೋದು, ಕಾಮರ್ಸ್ ಆಗಿದ್ರೂ ಆಗಿರ್ಬೋದು, ಆರ್ಟ್ಸ್ ಆದರೂ ಆಗಿರ್ಬೋದು, PUC ಮಾಡಿರಬೇಕು. 18-35 ವರ್ಷ. ಆಗಲೇ ಹೇಳ್ದಂಗೆ ಸಂಬಳ ಬಂದು 21,000 ರೂಪಾಯಿ ಸಂಬಳ ಇರುತ್ತೆ, ಅಂದರೆ ಶುರು ಬೇಸಿಕ್ ಪೇನೇ 21,000 ರೂಪಾಯಿ ಇರುತ್ತೆ. ಇನ್ನು ಈ ಒಂದು ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂದರೆ KEA.KAR.NIC.IN
ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. ಇದರಲ್ಲಿ ನೀವು ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಂಪೂರ್ಣ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ, ಒಂದು ಜಿಲ್ಲೆಯನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಆ ಜಿಲ್ಲೆಯಲ್ಲೇ ನಿಮಗೆ ಕೆಲಸ ಆಗುತ್ತೆ. ಸೊ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಸ್ವಂತ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ಸತಿ ಅಪ್ಲಿಕೇಶನನ್ನು ಫಿಲ್ ಮಾಡಿದ್ಮೇಲೆ ಯಾವುದೇ ರೀತಿಯಾದಂತಹ ಚೇಂಜಸ್ಸನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಎಚ್ಚರಿಕೆಯಿಂದ ಅಪ್ಲಿಕೇಶನನ್ನು ಭರ್ತಿ ಮಾಡಿ. ಇನ್ನು ಅಪ್ಲಿಕೇಶನ್ ಹಾಕೋ ಡೇಟ್ ಬಂದು March 4 April 3 ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಆಗ ನಿಮಗೆ ಆ ಲಿಂಕ್ ಓಪನ್ ಆಗುತ್ತೆ. ಇನ್ನು ಇದಕ್ಕೆ ಅಪ್ಲಿಕೇಶನ್ ಫೀಸ್ ಕೂಡ ಇದೆ, ₹750. ಜನರಲ್ ಅವರು ಮತ್ತು ಬೇರೆ ಕ್ಯಾಟಗರಿ ಎಲ್ಲರಿಗೂ ಕೂಡ ₹750 ಇದೆ. ಎಸ್ ಸಿ ಎಸ್ ಟಿ ಮತ್ತು ಕ್ಯಾಟಗರಿ 1 ಮತ್ತು ವಿಶೇಷಚೇತನರಿಗೆ ₹500 ಇದೆ. ₹500 ಅಪ್ಲಿಕೇಶನ್ ಫೀಸ್ ಆಗುತ್ತೆ. ಸೊ ಚೆನ್ನಾಗಿ ಪ್ರಿಪೇರ್ ಆಗ್ತೀನಿ, ಮಾಡ್ತೀನಿ ಖಂಡಿತ. ಒಂದು ಚಾನ್ಸ್ ತೊಗೊಂಡು, ಈಸಿ ಇರುತ್ತೆ, ಬೇರೆದು ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಎಕ್ಸಾಮ್ ಸ್ವಲ್ಪ ಈಸಿ ಇರುತ್ತೆ. ಸೊ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಒಂದು ಮಂತ್ ಪ್ರಿಪೇರ್ ಆಗ್ತೀನಿ ಅನ್ನೋರು ಮಾತ್ರ ಅಪ್ಲೈ ಮಾಡಿ. ಯಾಕಂದರೆ ₹700 ಸುಮ್ಮನೆ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಪ್ರಿಪೇರ್ ಆಗ್ತೀನಿ ಏನೋ ಒಂದು ಮಾಡ್ತೀನಿ ಅಂದರೆ, ಅಥವಾ ದುಡ್ಡು ನನ್ನ ಹತ್ರ ಸ್ವಲ್ಪ ಜಾಸ್ತಿ ಇದೆ, ಒಂದು ಏನೋ ಒಂದು ಚಾನ್ಸ್ ನೋಡೋಣ ಅನ್ನೋರು ಕೂಡ ಅಪ್ಲೈ ಮಾಡಿ. ಬಟ್ ದುಡ್ಡಿಗೂ ತೊಂದರೆ ಇದ್ದು ನಾ ಪ್ರಯತ್ನ ಓದೋಕ್ಕಾಗಲ್ಲ, ಸುಮ್ಮನೆ ಏನೋ ನೋಡ್ತೀನಿ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ₹750 ಕೂಡ ದೊಡ್ಡದು ಇದೇನೆ. ಬಟ್ ಒಂದು ತಿಂಗಳು ಓದ್ತೀನಿ ಅಂದರೆ, ಬುಕ್ಸ್ ಯಾವುದು ಓದಬೇಕು ಅಂತ ಬೇಕಾದ್ರೆ ನೀವು ಕೇಳಿದ್ರೆ ನಾನು ಒಂದು ಸ್ವಲ್ಪ ವಿಚಾರಿಸ್ಬಿಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಬೇರೆ ಯಾವುದಾದ್ರು ವೀಡಿಯೋ ಮಧ್ಯೆ ತಿಳಿಸ್ತೀನಿ. ಇನ್ನು ಈ ಒಂದು ಎಕ್ಸಾಮು ನಿಮ್ಮ ಒಂದು ಜಿಲ್ಲಾ ಕೇಂದ್ರಗಳು ಅಂದರೆ ಮೈಸೂರು ಡಿಸ್ಟಿಕ್ ಅವರು ಮೈಸೂರಿನಲ್ಲಿ ನಡೆಯುತ್ತೆ. ಆ ಡಿಸ್ಟಿಕ್ ಜಿಲ್ಲಾ ಕೇಂದ್ರಗಳೇನಿರುತ್ತೆ ಅಲ್ಲಿ ಎಕ್ಸಾಮ್ಸ್ ನಡೆಯುತ್ತೆ. ಮಾಮೂಲಿ ಹೇಳಿದ್ನಲ್ಲ, OMR ಶೀಟಲ್ಲಿ ಎಕ್ಸಾಮ್ ಇರುತ್ತೆ, ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಹಂಡೆ ಇಟ್ಕೊಂಡು ಗುಂಡೆ ಇಟ್ಟು ಅಂತ ಹಾಕ್ಬಿಟ್ಟು ಟಿಕ್ ಹಾಕ್ಬೇಡಿ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ, ಸ್ವಲ್ಪ ಓದ್ಕೊಂಡು ಎಕ್ಸಾಮನ್ನು ಬರಿಬೋದಾಗಿದೆ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಂದ್ರ ಕಚೇರಿದ ನಂಬರನ್ನು ಕೊಡ್ತೀನಿ, ಆ ಒಂದು ನಂಬರ್ಗೆ ನೀವು ಫೋನ್ ಮಾಡಿ ಏನಾದರೂ ಎಕ್ಸ್ಟ್ರಾ ಡೌಟ್ಸ್ ಇದ್ದರೆ ಕ್ಲಿಯರನ್ನು ಮಾಡ್ಕೋಬೋದು. ನಂಬರ್ ಬಂದು 08030463406. ಈ ಒಂದು ನಂಬರ್ಗೆ ನೀವು ಫೋನನ್ನು ಮಾಡ್ಬೋದಾಗಿದೆ. ಇನ್ನೊಂದು ಸರ್ತಿ ಹೇಳ್ತೀನಿ, 08023460460. ಈ ಒಂದು ನಂಬರ್ಗೆ ಫೋನ್ ಮಾಡಿ ನಿಮ್ಗೆ ಏನಾದರೂ ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ತಿಳ್ಕೊಬೋದಾಗಿದೆ. ಇನ್ನು ನಿನ್ನೆ ವೀಡಿಯೋದಲ್ಲಿ ಒಂದು ಗಿವ್ ಅವೇ ಇಟ್ಟಿದೆ, ಅಂದರೆ SLCಗೆ ಎಕ್ಸಾಮ್ಗೆ ಹೆಲ್ಪ್ ಆಗುವಂತಹ ಒಂದು ₹850 ಬೆಲೆ ಬಾಳುವಂತಹ ಒಂದು ಬುಕ್ಸ್ ಪ್ರಶ್ನೋತ್ತರ ಬುಕ್ಸ್ದು ಒಂದು ಸೆಟ್ಟನ್ನು ಗಿವ್ ಅವೇ ಇಟ್ಟಿದೆ. ತುಂಬ ಜನ ಕಮೆಂಟನ್ನು ಮಾಡಿದೆ, ಫಸ್ಟ್ ಮಾಡಿದ್ದು ಅಂದರೆ ಫೋನಿಗೆ ಮೆಸೇಜ್ ಮಾಡಿ ಅಂತ ಹೇಳಿದೆ ನಾನು, ಅಂದರೆ ತಕ್ಷಣ ನನಗೆ ಆಯ್ಕೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಮೆಸೇಜ್ ಮಾಡಿದಂಥವ್ರು ಬಂದು ತುಮಕೂರಿಂದ, ಸೊ ಇವಾಗಲೂ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ, ಅದಕ್ಕೆ ಇದರಲ್ಲಿ ತಿಳಿಸ್ಬಿಡ್ತೀನಿ, ಇನ್ಯಾರು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ. ಆ ಹುಡುಗ ಬಂದು ಪವನ್ ಕುಮಾರ್ ಅಂತ, ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದ್ತಾ ಇದ್ದಾನೆ, ದಬ್ಬಗುಂಟೆ, ಕಲ್ಯಾಣಹಳ್ಳಿ, ಹೊಯ್ಸಲಕಟ್ಟೆ ಪೋಸ್ಟು, ಹುಲಿಯಾರ್ ಹೋಬಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ. ಪಿನ್ಕೋಡ್ ಕೂಡ ಕಳಿಸಿದ್ದಾರೆ. ಪವನ್ ಕುಮಾರ್ ಅವರ ಅಣ್ಣ ರಂಗರಾಜು KR ಅನ್ನೋರು ನನಗೆ ಮೆಸೇಜನ್ನು ಮಾಡಿದಂಥದ್ದು. ಸೊ ಫಸ್ಟ್ ಇವರೇ ಮೆಸೇಜ್ ಮಾಡಿದ್ರಿಂದ, ಇಲ್ಲ ಫಸ್ಟ್ ಇನ್ನೊಬ್ಬರು ಮೆಸೇಜ್ ಮಾಡಿದರು, ಅವರಿಗೆ ನಾನು ಫೋನ್ ಮಾಡಿ ಅಂತ ಹೇಳಿದೆ ವಾಟ್ಸಪ್ನಲ್ಲಿ, ಅವರು ಫೋನ್ ಮಾಡಲಿಲ್ಲ, ರಿಪ್ಲೈ ಮಾಡಲೇ ಇಲ್ಲ ಅವರು. ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಇವರು ಮಾಡಿದರು, ಇವ್ರಿಗೆ ಫೋನ್ ಮಾಡಿ ಅಂದರೆ ತಕ್ಷಣ ಪಾಪ ರೆಸ್ಪಾಂಡ್ ಮಾಡಿದ್ರು. ಸೊ ಈ ಹುಡುಗನಿಗೆ ಪವನ್ ಕುಮಾರ್ಗೆ ಆ ಒಂದು ಬುಕ್ಸ್ ಸೆಟ್ ತಲುಪ್ತಾ ಇದೆ. ಇನ್ನು ಆ ಹುಡುಗನಿಗೆ ಆ ಬುಕ್ಸ್ ಸೆಟ್ಟನ್ನು ಪ್ಯಾಕ್ ಮಾಡಿ ಕಳಿಸುವಂತಹ ವಿಡಿಯೋವನ್ನು ಕೂಡ ನಾನು ನೆಕ್ಸ್ಟ್ ಒಂದೆರಡು ದಿನಗಳಲ್ಲಿ ಅಪ್ಲೋಡನ್ನು ಮಾಡ್ತೀನಿ. ಸೊ ನೆನ್ನೆ ಈ ಗಿವ್ ಅವೇ ಇಟ್ಟಾಗ ನನಗೊಂದು ಹೊಳಿತು, ಅಂದರೆ ತುಂಬ ಸ್ಟೂಡೆಂಟ್ಸು ಕಮೆಂಟನ್ನು ಮಾಡಿದರೆ ಬುಕ್ಸು ಅದು ಇದು ಅಂತ ಅಂದ್ಬಿಟ್ಟು ನನಗೆ ಭಾಳ ಖುಷಿಯಾಯಿತು. ಅದರಿಂದ ಇನ್ನೊಂದು ಐಡಿಯಾ ಬಂತು, ಈಗ ಇನ್ನೊಂದು ಗಿವ್ ಅವೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕಾಸ್ಟ್ಲಿ ಇದೆಲ್ಲ, ದಯವಿಟ್ಟು ಕೇಳೋಕೆ ಹೋಗ್ಬಿಡಿ. ಸ್ಟೂಡೆಂಟ್ಸ್ಗೆ ಯೂಸ್ ಆಗುವಂಥದ್ದು, ಜೊತೆಗೆ ನಂಗೆ ಒಬ್ಬರಿಗೆ ಕೊಡೋಕ್ಕೆ ಸಾಧ್ಯ, ಒಬ್ಬರು ಅಥವಾ ಇಬ್ಬರಿಗೆ ಮಾತ್ರ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ನೀವು ತಪ್ಪು ತಿಳ್ಕೊಂಬಿಡಿ, ತುಂಬ ಅಷ್ಟೊಂದೆಲ್ಲ ಶಕ್ತಿ ಇಲ್ಲ. ಒಬ್ಬರಿಗೆ ಅಥವಾ ಇಬ್ಬರಿಗೆ ಏನಾದರೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತಹ ಐಟಮ್ನ ಗಿವ್ ಅವೇ ಮಾಡ್ತೀನಿ. ಏನು ಐಟಮ್ನ ಕೊಡಬೇಕು ಅಂತ ಅಂದ್ಬಿಟ್ಟು ನೀವು ಕಮೆಂಟನ್ನು ಹಾಕಿ. ಸೊ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇಂಥ ಒಂದು ವಸ್ತುವನ್ನು ಕೊಡ್ತೀನಿ. ಸ್ಟೂಡೆಂಟ್ಸು ಕಮೆಂಟ್ ಹಾಕಿ ಅಂದಾಗ ಆ ಒಂದು ವೀಡಿಯೋಗೆ ಕಮೆಂಟ್ ಹಾಕಿದವರಲ್ಲಿ ಚೀಟಿ ಆರಿಸ್ಬಿಟ್ಟು ಒಬ್ಬರು ಅಥವಾ ಇಬ್ಬರಿಗೆ ಆ ಒಂದು ವಸ್ತುಗಳನ್ನು ನಾನು ಕಳಿಸ್ಕೊಡ್ತೀನಿ. ಯಾವುದೇ ರೀತಿ ಹಣ ಇಲ್ಲ, ಕೊರಿಯರ್ ಚಾರ್ಜಸ್ಸು ಇಲ್ಲ, ನಾನೇ ಸ್ವಂತವಾಗಿ ಕಳಿಸ್ಕೊಡುವಂಥದ್ದು. ಸೊ ಈ ಒಂದು ವೀಡಿಯೋ ಕೆಳಗಡೆ ಯಾವ ವಸ್ತು ನಾನು ಸ್ಟೂಡೆಂಟ್ಸ್ಗಳಿಗೆ ಕೊಡ್ಬೋದು, ಅದು ಯಾವ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ ಅವ್ರಿಗೆ ಖಂಡಿತವಾಗ್ಲೂ ತಲುಪಿಸ್ತೀನಿ ಚೀಟಿಲಿ ಬಂದವ್ರ ಹೆಸರಿಗೆ. ಸೊ ಯಾವ ವಸ್ತುಗಳನ್ನು ನಾನು ಸ್ಟೂಡೆಂಟ್ಸ್ಗೆ ಕೊಡ್ಬೋದು ಅನ್ನೋದನ್ನು ನೀವೊಂದು ಐಡಿಯಾಗಳನ್ನು ಕೊಡ್ತಾ ಹೋಗಿ. ಜಾಸ್ತಿ ಯಾವುದೋ ಪದೇ ಪದೇ ಬಂದಂತಹ ವಸ್ತುನ ಖಂಡಿತ ಇದು ಮಾಡ್ತೀನಿ. ತುಂಬ ಕಾಸ್ಟ್ಲಿ, ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ನಂದು ಒಂದು ರೇಂಜ್ನ ನೋಡ್ಕೊ ಮಾಡ್ಕೊಂಡು ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ. ಮುಂದಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿದ್ದರೆ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.